ಎಲ್ಲರಿಗೂ ನಮಸ್ಕಾರಗಳು. ನಾನು ಹೇಳುತ್ತಿರುವ ಕಥೆ ಹೆಸರು ನಾಲ್ವರು ಮಿತ್ರರು. ಒಂದಾದೊಂದು ಕಾಲದಲ್ಲಿ ನಾಲ್ಕು ಜನ ಸ್ನೇಹಿತರಿದ್ದರು. ಮೂರು ಜನ ಸ್ನೇಹಿತರು ಅತಿ ದೊಡ್ಡ ಪಂಡಿತರು, ಆದರೆ ಸಾಮಾನ್ಯ ತಿಳುವಳಿಕೆ ಇರಲಿಲ್ಲ. ನಾಲ್ಕನೆಯ ಪಂಡಿತ ಅಷ್ಟು ಬುದ್ಧಿವಂತನಲ್ಲದಿದ್ದರೂ ಅವನಿಗೆ ತೀಕ್ಷ್ಣ ವಿವೇಚನೆ ಇತ್ತು. ಒಂದು ದಿನ ನಾಲ್ಕು ಜನ ಪಂಡಿತರು ಕೂಡಿ ಹಣವನ್ನು ಮತ್ತು ಹೆಸರನ್ನು ಪಡೆಯುವುದಕ್ಕೋಸ್ಕರ ಪ್ರಯಾಣ ಹೊರಟರು. ಅವರೆಲ್ಲರೂ ಸ್ವಲ್ಪ ದೂರ ಹೋದ ಮೇಲೆ ಅವರಲ್ಲಿ ಹಿರಿಯವನು, ನೋಡಿ, ನಾವು ಮೂರು ಜನ ಪಂಡಿತರು, ಆದ್ದರಿಂದ ರಾಜನ ಅನುಗ್ರಹಕ್ಕೆ ಪಾತ್ರರಾಗಬಹುದು. ಆದರೆ ನಾಲ್ಕನೆಯ ಪಂಡಿತನಿಗೆ ಸ್ವಲ್ಪ ಪಾಂಡಿತ್ಯವಿಲ್ಲ, ಆದರೆ ಅವನಿಗೆ ಸಾಮಾನ್ಯ ತಿಳುವಳಿಕೆ ಚೆನ್ನಾಗಿದೆ. ನಾವುಗಳು ನಮ್ಮ ಸಂಪಾದನೆಯನ್ನು ಅವನ ಜೊತೆ ಹಂಚಿಕೊಳ್ಳಬಾರದು, ಅವನು ಹಿಂದಕ್ಕೆ ಮನೆಗೆ ಹೋಗಲಿ ಎಂದು ಹೇಳಿದನು. ಎರಡನೆಯ ಪಂಡಿತ ಹೇಳಿದ, ಏನೇ ಸ್ನೇಹಿತನೆ, ನೀನೆ ನಮ್ಮ ಜೊತೆ ಬರುವುದರಿಂದ ಏನು ಉಪಯೋಗವಿಲ್ಲ, ನೀನು ಹಿಂದಕ್ಕೆ ಮನೆಗೆ ಹೋಗು ಎಂದ. ಆದರೆ ಮೂರನೆಯ ಪಂಡಿತ, ಇಲ್ಲ, ನಮ್ಮ ಜೊತೆಯಲ್ಲಿಯೇ ಚಿಕ್ಕಂದಿಂದಲೂ ಆಡಿ ಬೆಳೆದು ಬಂದಿರುವುದರಿಂದ ನಾವು ಹಾಗೆ ಮಾಡುವುದು ಸರಿಯಲ್ಲ. ಬಾ ಸ್ನೇಹಿತನೆ, ನಿನಗೂ ನಾವು ಸಂಪಾದಿಸಿದ್ದರಲ್ಲಿ ಸರಿಯಾಗಿ ಹಕ್ಕಿದೆ ಎಂದು ಹೇಳಿದನು. ಬೇರೆಯವರೆಲ್ಲ ಒಪ್ಪಿಕೊಂಡು ಆ ಸ್ನೇಹಿತನನ್ನು ಅವರ ಜೊತೆ ಕರೆದುಕೊಂಡು ಹೊರಟರು. ಹೋಗುತ್ತಾ ದಾರಿಯಲ್ಲಿ ಒಂದು ಅರಣ್ಯ ಸಿಕ್ಕಿತು. ಅಲ್ಲಿ ಅವರು ಒಂದು ಸಿಂಹದ ಮೂಳೆಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿದ್ದನ್ನು ಕಂಡರು. ಈಗ ಒಳ್ಳೆಯ ಸಮಯ ನಮಗೆಲ್ಲ, ಏಕೆಂದರೆ ನಮ್ಮ ಶಾಸ್ತ್ರ ಪಾಂಡಿತ್ಯವನ್ನು ಪರೀಕ್ಷೆ ಮಾಡುವುದಕ್ಕೆ ಸರಿಯಾದ ಕಾಲ ಎಂದ ಒಬ್ಬ ಪಂಡಿತ. ಮೊದಲನೆಯ ಪಂಡಿತ ಮೂಳೆಗಳನ್ನೆಲ್ಲ ಒಟ್ಟುಗೂಡಿಸಿ ಸಿಂಹದ ಅಸ್ಥಿ ಪಂಜರವನ್ನು ಜೋಡಿಸಿದ. ಎರಡನೆಯ ಪಂಡಿತ ಅದಕ್ಕೆ ಚರ್ಮ, ಮಾಂಸ ಮತ್ತು ರಕ್ತವನ್ನು ತುಂಬಿದನು. ಮೂರನೆಯ ಪಂಡಿತ ಜೀವವನ್ನು ಕೊಡಬೇಕೆಂದು ಅಷ್ಟರಲ್ಲಿ ನಾಲ್ಕನೆಯ ಪಂಡಿತ, ನಿಲ್ಲು, ಇದಕ್ಕೆ ಈಗ ಜೀವವನ್ನು ತುಂಬಿದರೆ ಇದು ನಮ್ಮೆಲ್ಲರನ್ನು ಕೊಂದು ಬಿಡುತ್ತದೆ ಎಂದ. ನಾನು ನನ್ನ ವಿದ್ಯೆಯನ್ನು ಮೂರ್ಖದ ತರಹ ಹಾಳು ಮಾಡುವುದಿಲ್ಲ ಎಂದು ಮೂರನೆಯ ಪಂಡಿತ ಅಪ್ಪರಿಸಿದ. ನಾಲ್ಕನೆಯ ಪಂಡಿತ, ಸರಿ, ನನಗೆ ಈ ಮರವನ್ನು ಹತ್ತುವುದಕ್ಕೆ ಸಾಕಷ್ಟು ಸಮಯವನ್ನು ಕೊಡಿ ಎಂದು ಹೇಳಿದನು. ಅವನು ಮರವನ್ನು ಹತ್ತಿದ ನಂತರ ಮೂರನೆಯ ಪಂಡಿತ ಸಿಂಹಕ್ಕೆ ಜೀವವನ್ನು ತುಂಬಿದನು. ಅದು ತಕ್ಷಣ ಮುಂದಕ್ಕೆ ಎಗರಿ ಮೂರೂ ಜನ ಪಂಡಿತರನ್ನು ಕೊಂದು ಹಾಕಿತು. ನಾಲ್ಕನೆಯ ಪಂಡಿತ ಸಿಂಹ ದೂರ ಹೋಗುವ ತನಕ ಕಾದಿದ್ದು ಅನಂತರ ಇಳಿದು ಮನೆಗೆ ಹೋದ. ಈ ಕಥೆಯ ನೀತಿ, ಪಾಂಡಿತ್ಯಕ್ಕಿಂತ ಸಾಮಾನ್ಯ ಜ್ಞಾನವೇ ಮುಖ್ಯ. ಧನ್ಯವಾದ.